ದಾಸ ಪರಂಪರೆಯವರೆಲ್ಲ ಮುಕ್ತಿಗಾಗಿ ವಿಷ್ಣುವನ್ನೇ ಭಕ್ತಿ ಮಾಡ್ತಾರೆ ಹರನ ಜೊತೆ ಹರಿಯನ್ನು ಸೇರಿಸೋದಕ್ಕೆ ನಿಮಗೆ ಇಷ್ಟ ಇಲ್ವಾ ಅದು ಕಾಂಪಿಟೀಷನ್ ಅಲ್ಲ ಇದು ಶಿವನಿಗೂ ವಿಷ್ಣುವಿಗೂ ಪೈಪೋಟಿ ಅಲ್ಲ ಹಾಗೇನಿಲ್ಲ ಮೂಲಭೂತವಾಗಿ ಪುರಾತತ್ವ ಸಂಶೋಧನೆಗಳ ಪ್ರಕಾರ ಹೇಳ್ತಿದ್ದೀನಿ ಬ್ರಿಟಿಷ್ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆ ಮಾಡಿದೆ ಜಗತ್ತಿನ ಎಲ್ಲೆಡೆ ದೊರಕಿದ ಅವಶೇಷಗಳ ಆಧಾರದ ಮೇಲೆ ಪುಸ್ತಕದ ಹೆಸರು ಜಗತ್ತಿನ ಅತ್ಯಂತ ಪ್ರಾಚೀನ ದೇವರು ಇದು ಪಾಶ್ಚಾತ್ಯ ದೇಶಗಳಲ್ಲಿ ಕ್ರಿಶ್ಚಿಯನ್ನರಿಗೆ ಕಿರಿಕಿರಿ ಉಂಟು ಮಾಡಿದೆ ಅವರಿಗದು ಇಷ್ಟ ಆಗ್ತಿಲ್ಲ ಆದರೆ ಇದೊಂದು ವೈಜ್ಞಾನಿಕ ಪುಸ್ತಕ ಗಾಡ್ ಇನ್ ವರ್ಲ್ಡ್ ರುದ್ರ ಜಗತ್ತಿನ ಅತ್ಯಂತ ಪ್ರಾಚೀನ ದೇವರು ರುದ್ರ ಅಂತಿದ್ದಾರೆ ಹನ್ನೆರಡು ಸಾವಿರದ ಆರುನೂರು ವರ್ಷಗಳಷ್ಟು ಹಿಂದೆ ಹನ್ನೆರಡು ಸಾವಿರದ ಆರುನೂರು ವರ್ಷಗಳ ಹಿಂದೆಯೇ ಭೂಮಿಯಲ್ಲಿ ದೈವಿಕತೆಯ ಪ್ರತಿಷ್ಠಿತ ರೂಪ ರುದ್ರ ಆಗಿತ್ತು ಈ ಪುಸ್ತಕ ಬಂದಿರೋದು ಅಲ್ಲಿನ ಪಾದ್ರಿಗಳಿಗೆಲ್ಲ ಹಿಡಿಸ್ತಿಲ್ಲ ಯಾಕಂದರೆ ಮೂರು ಸಾವಿರ ವರ್ಷಗಳ ಹಿಂದಷ್ಟೇ ಸೃಷ್ಟಿಯಾಗಿದ್ದು ಅಂತ ಅವರು ತಮ್ಮದೇ ಕಥೆ ಹೇಳ್ಕೋತಾರೆ ನಮಗೆ ಈ ಪುರಾವೆ ಎಲ್ಲ ಬೇಡ ನಾವು ಮೂಲಭೂತವಾಗಿ ಶಿವ ಅನ್ನೋದು ಯಾಕಂದರೆ ಏನೂ ಅಲ್ಲದಕ್ಕೆ ಏನೂ ಅಲ್ಲದಕ್ಕೆ ಏಕೆ ಮನ್ನಣೆ ಅಂದರೆ ಈ ಹಾಲ್ನಲ್ಲಿ ಏನೂ ಇಲ್ಲದ್ರಿಂದ ತಾನೇ ನಾವು ಒಳಗೆ ಬಂದಿದ್ದು ಏನೂ ಇದ್ದಿದ್ರೆ ಬರೋಕ್ಕಾಗ್ತಿತ್ತ ಏನೂ ಇಲ್ಲದ್ರಿಂದ ನಾವು ಒಳಗೆ ಬಂದ್ವಿ ವಿಶ್ವದಲ್ಲಿ ಏನೂ ಇಲ್ಲದರಿಂದಲೇ ಸೃಷ್ಟಿ ಆಯಿತು ಏನೋ ಇದ್ದಿದ್ರೆ ಏನೂ ಮಾಡೋಕ್ಕಾಗಲ್ಲ ಇದು ಗೊತ್ತಾ ರಾಮ ಇಲ್ಲಿಗೆ ಬಂದು ರಾಮೇಶ್ವರಂ ಅಂದರೆ ಗೊತ್ತು ತಾನೆ ಅಲ್ಲೇನಾಯಿತು ಗೊತ್ತಾ ಅದನ್ನು ರಾಮೇಶ್ವರಂ ಅಂತ ಯಾಕಂತಾರೆ ರಾಮ ಬಂದು ಶಿವನನ್ನು ಪೂಜೆ ಮಾಡಿದ ಸ್ಥಳ ಇನ್ನು ಸ್ವಲ್ಪ ಆ ಸ್ಥಳದ ಹೆಸರೇನು ಮರಳಿನ ಲಿಂಗ ಇರೋ ಸ್ಥಳ ಸೀತೆ ಮರಳಿನ ಲಿಂಗ ಮಾಡಿದ್ದು ಎಲ್ಲದು ಇನ್ನು ಉತ್ತರಕ್ಕೆ ಸಮುದ್ರದ ಒಳಗಿದೆ ಇಲ್ಲ ಇಲ್ಲ ತಮಿಳುನಾಡಲ್ಲಿ ಯಾಕಿದ್ದೀರಿ ಏನದು ಏನದು ದೇವಿ ಪಟ್ಟಣಂ ದೇವಿ ಹಾಂ ಅದು ಸಮುದ್ರದ ಒಳಗಿದೆ ಇದು ಸೀತಾದೇವಿ ತನ್ನ ಪಾವಿತ್ರ್ಯತೆ ಸಿದ್ಧಪಡಿಸಲಿಕ್ಕೆ ಮರಳಲ್ಲೇ ಲಿಂಗ ಮಾಡಿ ಪೂಜೆ ಮಾಡಿದ್ಲು ಅದಿನ್ನೂ ಹಾಗೇ ಇದೆ ಅಂತ ಹೇಳ್ತಾರೆ ಕೃಷ್ಣ ತನ್ನ ಬಾಳಲ್ಲಿ ಒಂದು ದಿನವೂ ಶಿವಪೂಜೆ ಮಾಡದೆ ಆರಂಭಿಸ್ತಿರಲಿಲ್ಲ ನಿಮ್ಮದು ಏನಮ್ಮ ಏಕೆ ಹೀಗೆ ಮಾಡಿದರು ಅಂದರೆ ಇದು ಅವನಿಗೆ ಇವನಿಗೆ ಪೈಪೋಟಿ ಅಲ್ಲ ಎಲ್ಲದಕ್ಕೂ ತಳಹದಿಯಾದ ತತ್ವದ ಸಂಪರ್ಕದಲ್ಲಿರಬೇಕು ಅನ್ನೋ ಆಸೆ ಅದರ ನಂತರ ಅನೇಕ ತತ್ವಗಳಿಗೆ ಅದಕ್ಕೆಲ್ಲ ಬೇರೆ ಬೇರೆ ರೂಪ ಕೊಟ್ವಿ ಹೆಸರು ಕೊಟ್ವಿ ಅದೆಲ್ಲ ಅಗತ್ಯವೇ ಆದರೆ ಜೀವನದಲ್ಲಿ ಎಲ್ಲದಕ್ಕೂ ಮೂಲಭೂತವಾದದರ ಜೊತೆ ಈಗ ನಾವು ಇಲ್ಲಿದ್ದೀವಿ ಜೀವದಿಂದ ಇರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ಆದರೆ ಅಷ್ಟೇ ಸಾಕ ಊಟ ಬೇಕು ಬಟ್ಟೆ ಬೇಕು ಮನೆ ಬೇಕು ಮದುವೆ ಬೇಕು ಮಕ್ಕಳು ಬೇಕು ಆಸ್ತಿ ಬೇಕು ಏನೇನೋ ಬೇಕು ಈಗ ಕುತ್ತಿಗೆಗೆ ಚೂರಿ ಇಟ್ಟು ಏನು ಬೇಕು ಅಂದರೆ ಜೀವ ಉಳಿಸಿ ಏನಾದರೂ ಕೊಡ್ತೀನಿ ಅಂತೀರಿ ಚೂರಿ ತೆಗೆದ್ರೆ ಆಗ ಬೇರೆ ಥರ ಮಾತಾಡ್ತೀರಿ ಈ ಜೀವ ಶಾಶ್ವತ ಅಲ್ಲ ಯಾವಾಗ ಬೇಕಿದ್ರೂ ಹೋಗುತ್ತೆ ಅಂತ ನೆನಪಾದಾಗ ಮೂಲಭೂತವಾದದ್ದಕ್ಕೆ ಮಾತ್ರ ಗಮನ ಕೊಡ್ತೀವಿ ಈ ನೆನಪು ಹೊರಟು ಹೋದರೆ ಹಣಕ್ಕಾಗಿ ಹುಟ್ಟಿದವರ ತರಹ ಆಡ್ತೀವಿ ತಾನೆ ಇವತ್ತು ಕೈಯಲ್ಲಿರೋ ಹಣ ಹೋಗಿಬಿಟ್ರೆ ನಾನು ಜೀವ ಕಳ್ಕೊತೀನಿ ಅನ್ನೋ ಮನಸ್ಥಿತಿಗೆ ಬರ್ತೀರಿ ಆದರೆ ನೀವು ದುಡ್ಡು ತಗೊಂಡು ಹೋಗೋವಾಗ ಚಾಕು ತೋರಿಸಿ ಹಣ ಕೊಡ್ತೀಯಾ ಜೀವ ಬಿಡ್ತೀಯಾ ಅಂದರೆ ಹಣ ತಗೊಂಡೋಗು ಹೋದರೆ ಹೋಗ್ಲಿ ಅಂತೀರಿ ಒಂದೊಂದು ಸಲ ಒಂದೊಂದು ಮಾತಾಡ್ತೀರಿ ಕತ್ತಲ್ಲಿ ಚಾಕು ಯಾವಾಗಲೂ ಇದೆ ತೆಗೆದು ಬಿಟ್ಟರು ಅಂದ್ಕೋಬೇಡಿ ತೆಗೆದರು ಅಂದ್ಕೊಂಡಿದ್ದೀರಾ ಈಗ ಇದೆಯಾ ಇಲ್ವಾ ಕತ್ತಲ್ಲಿ ಚಾಕು ಇದೆಯಾ ಇಲ್ವಾ ಇದೆ ಹಾಗಾದರೆ ಎಲ್ಲದಕ್ಕೂ ಮೂಲಭೂತವಾದದ್ದು ಯಾವುದೋ ಅದಕ್ಕೆ ಗಮನ ಕೊಡೋದು ಅದನ್ನು ಅರಸಿ ಹೋಗೋದು ಬಹಳ ಮುಖ್ಯ ಉಳಿದದ್ದೆಲ್ಲ ಮಾಡಬಹುದು ಚಾಕು ಇಟ್ಟಿದ್ದಾರೆ ಕೋಲಲ್ಲಿಲ್ಲ ಅಂದರೆ ಸ್ವಲ್ಪ ಅದು ಇದು ಮಾಡಬಹುದು ಕಟ್ ಮಾಡಿಲ್ಲಲ್ಲ ಕಟ್ ಮಾಡ್ತೀನಿ ಅಂತಿದ್ದಾರೆ ಆದರೆ ಮಾಡಿಲ್ಲ ಒಂದಿನ ಮಾಡ್ತಾರೆ ಅಷ್ಟೊಳಗೆ ಸ್ವಲ್ಪ ಮನೋರಂಜನೆ ಮಾಡ್ಕೋಬಹುದು ಆದರೆ ಕತ್ತಲ್ಲಿ ಚಾಕು ಇದೆ ಅಂತ ನೆನಪಾದಾಗ ಇದೊಂದೇ ನಮಗೆ ಆದ್ರಿಂದ ಇದು ವಿಷ್ಣುವಿಗೂ ಶಿವನಿಗೂ ಪೈಪೋಟಿಯ ಅವರಿಬ್ರಿಗಿಲ್ಲ ನೀವಿಬ್ರು ಇಲ್ಲಿ ಯಾವ ದೇವಸ್ಥಾನ ಅಂತ ಪೈಪೋಟಿ ಅಷ್ಟೇ